ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ರಕ್ತದಾನ ಶಿಬಿರ. ಚಿಕ್ಕಬಳ್ಳಾಪುರ ನಗರದ ಹೊಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಅಭಿಷೇಕ್ ನೇತೃತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಹಿನ್ನೆಲೆ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗಿನಿಂದಲೂ ನೂರಾರು ಯುವಕರು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಆಗಮಿಸಿ ರಕ್ತದಾನ ಮಾಡಿದರು. ಸುಮಾರು 300 ಯೂನಿಟ್ ರಕ್ತ ಸಂಗ್ರಹಣೆ ಆಗುವ ನಿರೀಕ್ಷೆ ಇದ್ದು ಮುಂದಿನ ದಿನಗಳಲ್ಲಿ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳನ್ನು ಕೊಡುವುದಾಗಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಅಭಿಷೇಕ್ ಅಭಿಪ್ರಾಯಪಟ್ಟರು. ಇದು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಕಡೆಯಿಂದ ನಾವು ಬ್ಲಡ್ ಕ್ಯಾಂಪ್ ಅನ್ನು ಮಾಡ್ತಾ ಇದೀವಿ. ಇದು ಬಂದು ಮೋದಿಯವರ 70ನೇ ವರ್ಷದ ಹುಟ್ಟುದ ಪ್ರಯುಕ್ತವಾಗಿ ಮಾಡ್ತಾ ಇರೋದಂಥದ್ದು. ಇದನ್ನು ನಮ್ಮ ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ನಮ್ಮ ಮಂಡಲ ಗ್ರಾಮಾಂತರಗಳಲ್ಲಿ ಎಲ್ಲ ಕಡೆಯೂ ಮಾಡ್ಕೊಂಬಂದಿದ್ದೀವಿ. ಇದು ಬಂದು ಚಿಕ್ಕಬಳ್ಳಾಪುರ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಅಲ್ಲ, ಇನ್ನು 17ರಿಂದ 7 ಸೇವಾ ಅಭಿಯಾನ ಅಂತೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಸೇವಾ ಮತ್ತು ಸಮರ್ಪಣೆ ಅಂತೇಳ್ಬಿಟ್ಟು. ಆ ಕಾರ್ಯಕ್ರಮ ಅಡಿಯಲ್ಲಿ ಬ್ಲಡ್ ಕ್ಯಾಂಪ್ ಸಹ ಒಂದು ಕಾರ್ಯಕ್ರಮ, ಅದರಲ್ಲಿ ಅದನ್ನು ಬಂದು ನರೇಂದ್ರ ಮೋದಿ ಅವರ ಜನ್ಮದಿನ ಅಂಗವಾಗಿ ಇಟ್ಕೊಂಡಿದ್ದೀವಿ. ಮತ್ತು ಇದು ಸಂಜೆ ಅಷ್ಟೊತ್ತಿಗೆ ಏನಿಲ್ಲ ಅಂದರೆ ಒಂದು 300ರಿಂದ 400 ಯೂನಿಟ್ ಮಾಡಬೇಕು ಅಂತೇಳ್ಬಿಟ್ಟು ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಮತ್ತು ಮೋದಿಯವರ ಸಾಧನೆಗಳ ಬಗ್ಗೆ ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಾಧನೆ ಇದನ್ನು ವಸ್ತು ಪ್ರದರ್ಶನವನ್ನಾಗಿ ಮಾಡ್ಕೊಂಡಿದ್ದೀವಿ. ಮತ್ತು ವಾಹನಗಳನ್ನು ಚಾಲನೆ ಕೊಡೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ಯುವ ಮೋರ್ಚಾ ಅಂತಂದರೆ ಯುವಕರಿಂದ ಯುವ ಮೋರ್ಚಾ, ಆ ಇದ ನಿಟ್ಟಿನಲ್ಲಿ ಯುವಕರು ಎಲ್ಲ ಕಡೆಯಿಂದ ಬರ್ತಿದ್ದಾರೆ, ಕೊಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಿದೆ. ಕಾಲೇಜಸ್ಸು ಮತ್ತು ಬೇರೆ ನಮ್ಮ ಕಾರ್ಯಕರ್ತರಿಂದ ಎಲ್ಲರೂ ಕಡೆಯಿಂದನೂ ಬರ್ತಾ ಇದ್ದಾರೆ, ಸಂತೋಷ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ವಸಂತ್, ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಸೇರಿದಂತೆ ಹಲವಾರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು.